ಲಕ್ಷ್ಮಣ ಸೌದಿಯವರು ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ ಮಾತನಾಡಿಸೋ ಪ್ರಯತ್ನ ಮಾಡೋಣ ಸೌದಿ ಸರ್ ನಮಸ್ತೆ ನಾನು ಚಂದನ್ ಶರ್ಮಾ ಪವರ್ ಟಿವಿಯ ಸಂಪಾದಕ ಮಾತನಾಡ್ತಾ ಇದ್ದೀನಿ ಹೇಗಿದ್ದೀರಿ ತಾವು ಸೌದಿ ಸರ್ ನಮಸ್ಕಾರ ಹಲೋ ಲಕ್ಷ್ಮಣ ಸಂಗಪ್ಪ ಸೌದಿ ಅವರಿಗೆ ನಮಸ್ತೆ ನಾನು ಚಂದನ್ ಶರ್ಮಾ ಪವರ್ ಟಿವಿಯ ಸಂಪಾದಕ ಮಾತಾಡ್ತಾ ಇದ್ದೀನಿ ಚಂದನ್ ಶರ್ಮಾ ಅವರಿಗೆ ಪ್ರಣಾಮಗಳು ಹೇಗಿದ್ದೀರಿ ಐ ಆಮ್ ಗುಡ್ ಸರ್ ತಾವು ನೊಂದಿಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ನನಗೆ ಗೋಚರವಾಗ್ತಾ ಇದೆ ಆಯ್ತು ಮುಗಿದು ಹೋಯ್ತು ಅದು ಸಂದರ್ಭ ಅದು ನೊಂದಾಯ್ತು ದುಃಖಪಟ್ಟದ್ದಾಯ್ತು ಈಗ ಹೊಸದು ಶುರು ಅಲ್ಲ ಇನ್ಮೇಲೆ ಆ ಹೊಸತ್ ಏನು ಅಂತ ಕೇಳಬಹುದಾ ನಾನು ಕೇಳಿಲ್ಲ ಏನು ತೊಂದರೆ ಏನಿದೆ ಏನೇನು ಮುಚ್ಚು ಬರಿ ಯಾವ್ದಾಗಿಲ್ಲ ಏನು ಅಲ್ವಾ ಏನು ಯಾವ ಹೊಸ ಹೆಜ್ಜೆಗೆ ಮುಂದೆ ತಾವು ಶರ್ಮಾಜಿ ಒಂದು ಇವತ್ತು ಸಾಯಂಕಾಲ 4 ಗಂಟೆಗೆ ನನ್ನ ಹಿತೈಷಿಗಳನ್ನ ಮತ್ತು ನನಗೆ ಮಾರ್ಗದರ್ಶನ ಮಾಡ್ತಕ್ಕಂತವ್ರನ್ನ ಕಾರ್ಯಕರ್ತರನ್ನ ಸುಮಾರು 25 ವರ್ಷದಿಂದ ನನ್ನ ಜೊತೆಗೆ ನಿರ್ತಕ್ಕಂಥ ಎಲ್ಲರೂ ಬಾರ್ಲಿ ಕೇಳಿದ್ವಿ ಅವ್ರೆಲ್ಲರೂ ಸೇರ್ಕೊಂಡು ಇವತ್ತೊಂದು ಸಭೆ ಆಗುತ್ತೆ ಅವರು ಪಕ್ಷೇತರನೋ ರಾಷ್ಟ್ರೀಯ ಪಕ್ಷನೋ ಅಥವಾ ಪ್ರಾದೇಶಿಕ ಪಕ್ಷನೋ ಏನ್ ಎಲ್ಲರೂ ಮಾಡ್ಕೊಂಡು ಈ ಮೂರು ದಿವಸದಿಂದ ಅವ್ರಿಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೆ ಅವ್ರಿಗೆ ಹೇಳಿದೆ ನಿಮ್ಮ ನಿಮ್ಮ ಗ್ರಾಮದ ನಿಮ್ಮ ನಿಮ್ಮ ಗ್ರೂಪ್ಗಳದ ಒಂದು ಚಿಂತನೆಯನ್ನು ಮಾಡ್ಕೊಂಡು ಏನ್ ಮಾಡಿದ್ರೆ ಸರಿ ಅಂತಕ್ಕಂಥದ್ದು ಆಲೋಚನೆಗಳನ್ನು ಮಾಡ್ಕೊಂಡು ಬಂದು ನೇರವಾಗಿ ನನಗೆ ವಿಷಯಗಳನ್ನ ಹೇಳಬೇಕು ಅಂತ ಹೇಳಿದೀನಿ ಸಾಯಂಕಾಲ 4 ಗಂಟೆದಿಂದ ಅದು 6 ಗಂಟೆವರೆಗೆ ಒಂದು ಚರ್ಚೆ ಆಗುತ್ತೆ ಆ ಚರ್ಚೆ ಆದ್ಮೇಲೆ ಮುಂದಿನ ತೀರ್ಮಾನ ಅಂತ ಹೇಳಿ ನಾನು ಡಿಸೈಡ್ ಮಾಡಿದೀನಿ ಒಟ್ಟಿನಲ್ಲಿ ತಾವು ಪಕ್ಷೇತರವೋ ಅಥವಾ ಕಾಂಗ್ರೆಸ್ಸೋ ಅಥವಾ ಮತ್ತೊಂದೋ ನಿಂತುಕೊಳ್ಳೋದಂತೂ ಶತಸಿದ್ಧವಾ ಈ ಚುನಾವಣೆಯಲ್ಲಿ ಬಹುತೇಕವಾಗಿ ಎಲ್ಲರೂ ಹೇಳಿದವರು ಯಾವುದೇ ಕಾರಣಕ್ಕೆ ನೀವು ಹಿಂದೆ ಸರಿ ಕೂಡುದು ಅಂತಾನೆ ಹೇಳಿದ ಯಾವುದಾದ್ರೆ ಚಿನ್ನ ಇರಲಿ ಆದ್ರೆ ಚುನಾವಣೆ ಮಾಡಲೇಬೇಕು ಅಂತ ಹೇಳಿ ನನಗೆ ಆದೇಶ ಈಗಾಗಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಹುತೇಕ 100ಕ್ಕೆ 99 ಭಾಗ ಚುನಾವಣೆಗೆ ನಿಂತುಕೊಂಡಿದೆ ಈಗ ಇದೆಲ್ಲ ಬೆಳವಣಿಗೆಗಳಾದ ಮೇಲೆ ಮುಖ್ಯಮಂತ್ರಿಗಳಾಗಲಿ ಅಥವಾ ಬಿಜೆಪಿಯ ಇನ್ನು ಹಿರಿಯ ವರಿಷ್ಠ ನಾಯಕರಾಗಲಿ ತಮ್ಮನ್ನ ಏನಾದರೂ ಸಂಪರ್ಕಿಸಿ ಫೋನ್ ಮೂಲಕ ಇಲ್ಲ ಈ ತರದ ನಿಲುವು ತಗೊಳ್ಳಬೇಡಿ ಮುಂದೆ ನಿಮ್ಮ ಬಗ್ಗೆ ಬೇರೆ ಏನೋ ಯೋಚನೆ ಇದೆ ಯೋಜನೆ ಇದೆ ಅಂತ ಹೇಳಿದ ಏನಾದರೂ ಉಂಟಾ ಇಲ್ಲ ನನಗೆ ಮುಖ್ಯಮಂತ್ರಿಗಳು ಏನು ಫೋನ್ ಮಾಡಿಲ್ಲ 2 ದಿವಸದ ಹಿಂದೆ ಪ್ರಹ್ಲಾದ್ ಜೋಶಿ ಅವರು ಒಂದು ಫೋನ್ ಮಾಡಿದ್ರು ಆಮೇಲೆ ಸಂತೋಷ್ ಜಿ ಅವರು ಒಂದು ನನಗೆ ಮೆಸೇಜ್ ಅನ್ನು ಕೂಡ ಹಾಕಿದ್ರು ಪಕ್ಷದ ಆದೇಶ ಬಗ್ಗೆ ನೀವು ಭದ್ರಾಗಿರ್ಬೇಕು ಅಂತ ಹೇಳಿದ್ರು ಬಟ್ ನನಗೆ ಏನೇನಂದ್ರೆ ಒಂದ್ 2-3 ನೋವುಗಳಿದಾವೆ ಅದರಿಂದ ನಾವು ಹೊರಗೆ ಹೋಗ್ತಾ ಇದ್ದೀನಿ ಮೊದಲು ನಾನು ಸ್ವತಂತ್ರ ಸಂದರ್ಭದಲ್ಲಿ ಪಕ್ಷ ನನ್ನನ್ನ ಕರೆದು ಸಾರಿಗೆ ಸಚಿವರನ್ನಾಗಿ ಮಾಡಿದ್ರು ಹೌದು ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ರು ಅದಾದ್ಮೇಲೆ ದಿಢೀರ್ ಅಂತ ನನ್ನನ್ನ ತಗುವಂತ ಸಂದರ್ಭದಲ್ಲಿ ನನಗೆ ಯಾರು ಸೂಚನೆಯನ್ನು ಕೊಡ್ಲಿಲ್ಲ ನಿಮ್ಮನ್ನ ಕರಿ ಮಾಡ್ಬೇಕಾಗಿದೆ ಅನಿವಾರ್ಯ ಇದೆ ನೀವು ಸಹಿಸ್ಕೋಬೇಕು ಇದನ್ನೆಲ್ಲವೂ ಪಕ್ಷದ ತೀರ್ಮಾನಕ್ಕೆ ಭದ್ರಾಗಿರ್ಬೇಕು ಅಂತ ಹೇಳಿನು ಅವಾಗೂ ಯಾರು ಹೇಳಿಲ್ಲ ಅವಾಗ ದಿಢೀರ್ ಅಂತ ತೆಗೆದು ಹಾಕಿದ್ರು ದಿಢೀರ್ ಅಂತ ಎಲ್ಲರೂ ತೆಗೆದು ಹಾಕಿದ್ರು ಅವಾಗೂ ಆಯ್ತು ಬಿಡು ಏನಾದ್ರು ಆಗ್ಲಿ ಅಂತ ಬಿಟ್ಟೆ ಈಗ ಆದ್ರೂ ಸಹಿತ ಶರ್ಮಾಜಿ ಒಂದು ಮನುಷ್ಯನಿಗೆ ಒಂದು ಸ್ವಾಭಿಮಾನ ಒಂದು ಗೌರವ ಅನ್ನುವಂಥದ್ದು ಇರ್ತದೆ ಒಪ್ಕೋತೀನಿ ನಾನು ಒಪ್ತೀನಿ ನಾನು ಘೋಷಣೆ ಮಾಡೋದಕ್ಕಿಂತ ಮುಂಚೆ ನನಗೆ ಕರೆದು ಲಕ್ಷ್ಮಣ್ ಸೌದಿ ಅವರೇ ಅನಿವಾರ್ಯ ಇದೆ ಅವರಿಗೆ ಕೊಡ್ಬೇಕಾಗುತ್ತೆ ಮತ್ತು ನಿಮ್ಮನ್ನ ಕುಡಿಕ್ ಆಗೋದಲ್ಲ ನೀವು ಯಾವುದೇ ಕಾರಣಕ್ಕೂ ದುಡುಕಬಾರದು ಮತ್ತು ದುಡುಕಿದ್ರೆ ಸರಿ ಇಲ್ಲ ಅದು ಅಂತ ಕಂತದ್ದು ಕರೆಸಿ ಮಾತಾಡಿ ಏನಾದ್ರೆ ಒಂದು ವಿಚಾರಗಳ ವಿನಿಮಯಗಳನ್ನ ಮಾಡಿ ಘೋಷಣೆ ಮಾಡಿದ್ರೆ ನನಗೂ ಅದಕ್ಕೆ ಅಷ್ಟೊಂದು ನನಗೆ ಬೇಸರ ಆಗ್ತದಿಲ್ಲ ದಿಢೀರ್ ಅಂತ ಬಂದು ಮೀಡಿಯಾದ ಮುಂದೆ ಬಂದು ಮುಖ್ಯಮಂತ್ರಿಗಳು ಲಕ್ಷ್ಮಣ್ ಸವದಿಗೆ ಟಿಕೆಟ್ ಇಲ್ಲ ಅದು ಕುಮಟಳ್ಳಿ ಅವರಿಗೇನೆ ಟಿಕೆಟ್ ಅಂತ ದಿಢೀರ್ ಅಂತ ಹೇಳಿದ್ಮೇಲೆ ನನ್ನ ಸ್ಥಾನದಲ್ಲಿ ನೀವ್ ಇದ್ದಿದ್ರೆ ನಿಮಗೆ ಸ್ವಲ್ಪ ಕಸಿವಿಸಿ ಆಗತ್ತೋ ಇಲ್ಲ ಅನ್ನೋದು ಶರ್ಮಾ ನೀವು ತಾವು ಹೇಳ್ಬೋದು ಇಲ್ಲ ನೀವು ಅದೇ ಪ್ರಶ್ನೆಯನ್ನ ಅಲ್ಲಿದ್ದಂತ ಒಬ್ಬ ಪತ್ರಕರ್ತರಿಗೂ ಕೇಳ್ತಾ ಇದ್ರಿ ನಾನು ಕೇಳಿಸ್ಕೊಂಡೆ ನೀವು ಹೇಳದ್ ನಿಜ ನಾನು ಇಲ್ಲ ಅಂತ ಅನ್ನೋದೇ ಇಲ್ಲ 100ಕ್ಕೆ 100 ನಿಜ ಯಾಕೆಂದ್ರೆ ನೀವು ಈ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಕೂಡ ಬಹಳ ಇನ್ಸ್ಟ್ರುಮೆಂಟಲ್ ಆಗಿ ಕೆಲಸ ಮಾಡಿದ್ದೀರಿ ಅನ್ನೋದು ಕೂಡ ರಾಜ್ಯದ ಜನಕ್ಕೆ ದೇಶದ ಜನಕ್ಕೆ ಗೊತ್ತಿದೆ ನನಗೆ ಅದರ ಬಗ್ಗೆ ಯಾವ ತಕರಾರು ಕೂಡ ಇಲ್ಲ ಸೋ ಇಷ್ಟೊಂದೆಲ್ಲ ಇನ್ಸ್ಟ್ರುಮೆಂಟಲ್ ಆಗಿ ತಾವು ಕೆಲಸ ಮಾಡಿದವರಿಗೆ ಯಾಕೆ ಈ ತರ ಮಾಡಿರಬಹುದು ಅಂತ ತಮಗನ್ಸುತ್ತೆ ಅದೇನು 2-3 ನೋವು ಅಂತಂದ್ರೆ ಏನದು ಒಂದು ಸ್ವಲ್ಪ ಸೂಚ್ಯವಾಗಿ ನಮ್ಮ ಜೊತೆಗೆ ಹಂಚ್ಕೊಳ್ಬೋದಾ ನೀವು ಅಂತ ನಾನು ಕೇಳೋದು ನಿಮ್ಮನ್ನ ಶರ್ಮಾಜಿ ಇನ್ನೂ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ದಯವಿಟ್ಟು ಆ ಪಕ್ಷದ ಒಳಗಡೆ ಇದ್ಕೊಂಡು
ಆ ಹೇಳಿಕೆಗಳನ್ನು ಕೊಡ್ತಕ್ಕಂತದ್ದು ಸೂಕ್ತ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಪಕ್ಷಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಆ ಪಕ್ಷದಿಂದ ಹೊರಗಡೆ ಹೋಗಿ ಮಣಿ ಬಿಟ್ಟು ಹೊರಗಡೆ ಅಂಗಳದಲ್ಲಿ ಇದ್ದೀನಿ. ಆ ಅಂಗಳವನ್ನ ಬಿಟ್ಟು ಆ ಗೇಟ್ ಇರುತ್ತಲ್ಲ ಆ ಗೇಟ್ ಒಪ್ಕೋತೀನಿ ಅಂಗಳದಲ್ಲಿ ಇದ್ಕೊಂಡು ಆ ಅಂಗಳದಲ್ಲಿ ಇದ್ಕೊಂಡು ಯಾಕಂದ್ರೆ ಅದೇ ಮನೆಯಲ್ಲಿ ಇದ್ಕೊಂಡು ಆ ಮನೆಯ ಬಗ್ಗೆ ಜಂತಿ ಅನ್ನಿಸ್ತಕ್ಕಂಥ ಸರಿಯಲ್ಲ ಅಂತ ನಮ್ಮ ಕಡೆ ಒಂದು ಗಾದಿ ಮಾತಿದೆ. ಅಲ್ಲ ಈಗ ಒಂದು ಮನೆ ಜಂತಿ ಅನ್ಸೋದು ಸರಿಯಲ್ಲ ಅಂತ ಹೇಳಿ ಒಂದು ಉತ್ತರ ಕರ್ನಾಟಕದ ಒಂದು ಗಾದೆ ಇದೆ. ಅಂಗಡಿ ಬಿಟ್ಟು ಹೊರಗೆ ಬಂದ್ಮೇಲೆ ಅದನ್ನೆಲ್ಲೂ ಸವಿಸ್ತಾರವಾಗಿ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ 18 ಕ್ಷೇತ್ರಗಳದಾವು ಬೆಳಗಾವಿಯಲ್ಲಿ, ಬೆಂಗಳೂರು ಬಿಟ್ಟರೆ 18 ಜಾಸ್ತಿ ಬೆಳಗಾವಿಯಲ್ಲಿ ಇರೋದು. ಸೊ ಅದನ್ನ ಬಿಜೆಪಿ ತೆಕ್ಕೆಗೆ ಹಾಕೊಳ್ಬೇಕು. 13ರಲ್ಲಿ ಬಿಜೆಪಿ ಇದೆ ಸದ್ಯಕ್ಕೆ ಅಂತ ಅನ್ಕೊಳ್ತೀನಿ ನಾನು. ಅಲ್ವಾ? ಹೌದು ಅಲ್ವಾ? ಹಾಗಾಗಿ ಅಲ್ಲಿ ಅಲ್ಲಿ ಬೇರೆ ಬೇರೆಯವರ ಪಾತ್ರವೂ ಏನಾದರೂ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ಯಾ ಅಂತ ನಿಮಗೆ ಟಿಕೆಟ್ ಸಿಗದೆ ಇರೋದಕ್ಕೆ ಯಾರ ಪಾತ್ರ ಅಂತ ನಾನು ಹೇಳಲ್ಲ, ನಿಮ್ಮ ತಲೆಗೆ ಬಂದಿರ್ಬೋದು. ಆದರೆ ಇಂತಿಂಥವ್ರ ಪಾತ್ರ ಏನಾದರೂ ಇರ್ಬೋದಾ, ಇಂತಿಂಥವ್ರು ಕೊಡಬಾರ್ದು ಅಂತ ಯಾರಾದರೂ ಹೇಳಿರ್ಬೋದಾ ಅಂತ ನಾನು ಕೇಳೋದು ನಿಮಗೆ. ಅಲ್ಲ, ಅದೊಂದು ಓಪನ್ ಸೆಕ್ರೆಟ್ ಇದೆ. ಓಕೆ. ಹಾಂ ಹಾಂ. ಅದೇನು ಅದೇನು ಗೌಪ್ಯವಾಗಿ ಉಳದೇ ಇಲ್ಲಲ್ಲ. ಓ ಐ ಸಿ. ಹಾ ಹಾ. ಅವರು ಹೇಳಿದ್ರಲ್ಲ, ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆ ಮಾಡಲ್ಲ, ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟ್ ಕೊಟ್ರೆ ನಾನು ನಿವೃತ್ತಿ ಹೊಂದುತ್ತೀನಿ ಅಂತಕ್ಕಂಥದ್ದು ಹೇಳಿದಿರ್ತಕ್ಕಂಥದ್ದನ್ನೇ ಪ್ರಬಲವಾಗಿ ಅದು ಅಸ್ತ್ರವಾಗಿ ಇವತ್ತು ನನ್ನ ಮೇಲೆ ಅಸ್ತ್ರ ಪ್ರಯೋಗ ಆಗಿದೆ ಅಷ್ಟೇ. ಯಾರು? ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ದು? ಹೌದು, ರಮೇಶ್ ಜಾರಕಿಹೊಳಿ ಅವರು ಸಾಹೇಬರನ್ನ ಹೇಳಿದ್ರಲ್ಲ, ರಮೇಶ್ ಜಾರಕಿಹೊಳಿ ಸಾಹೇಬರು ಹೇಳಿದ್ದೆ ಅವ್ರು ಬಿಟ್ಟಿರ್ತಕ್ಕಂತ ಅಸ್ತ್ರ ನನಗೆ ಬಂದೆ. ಓಕೆ ಓಕೆ. ಆದ್ರೆ ಆದ್ರೆ ಅವರು ಒಂದ್ ಮತ್ತೊಂದು ಹೇಳಿದ್ರು ಅದ್ರ ಜೊತೆಗೆ, ಲಕ್ಷ್ಮಣ ಸವದಿ ಒಂದ್ ಮರದಲ್ಲಿ ಇರ್ತಕ್ಕಂತ ಒಂದು ತಪ್ಲ, ಅವನ್ಯಾವ ದೊಡ್ಡದವನು, ಬಿಟ್ಬಿಡಿ ಅವನ ಬಗ್ಗೆ ಚಿಂತೆ ಮಾಡ್ಬೇಡಿ ಅಂತ ಹೇಳಿದ್ರು. ಅವ್ರ ಮಾತಿಗೆ ಅವ್ರಿಗೆ ಗೌರವ ಕೊಡ್ಬೇಕು, ಅದಕ್ಕ ಆ ಗೌರವಕ್ಕೆ ಅವ್ರಿಗೆ ಹೇಳಿದ್ದಕ್ಕೆ ಅವ್ರ ಮಾತಿಗೆ ಅಚ್ಚು ಆಗ್ಬಾರ್ದು ಅಂತ ತಿಳ್ಕೊಂಡು ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು ಅಂತಕ್ಕಂತ ವಿಚಾರ ಇಟ್ಕೊಂಡು ಮಾಡಿದಾರು ಅಂತ ಏನೋ ಒಂದ್ ಕಡೆ ನನಗೆ ಅಡಿಸಿದೆ. ಬಟ್ ನೀವು ಹೈಕಮಾಂಡ್ ಜೊತೆ ಚೆನ್ನಾಗಿದ್ದೀರಲ್ಲ ಸರ್, ಈ ಸರ್ಕಾರ ಬರೋದಕ್ಕೆ ನಿಮ್ಮ ಪಾತ್ರವು ದೊಡ್ಡ ಮಟ್ಟದಲ್ಲಿ ಇದೆಯಲ್ಲ ಸರ್. ಹೈಕಮಾಂಡ್ನವರು ನಿಮಗೇನು ಹೇಳಲಿಲ್ವಾ? ನೀವು ಮಾತಾಡಿಲ್ವಾ ಅವ್ರ ಜೊತೆಗೆ? ನೀವು ಏಕಾಏಕಿ ಪಕ್ಷದಲ್ಲಿ ಇದ್ದವರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದವರು, ಬೇರೆ ಬೇರೆ ಖಾತೆಗಳು ನಿಭಾಯಿಸಿದವರು, ತಾವು ಇದ್ದಕ್ಕಿದ್ದಾಗೆ ಪಾಪ ನೀವು ನೋ ಮಾಡ್ಕೊಂಡು ಹೀಗೆ ಹೆಜ್ಜೆ ಇಟ್ಬಿಟ್ರೆ ಹೆಂಗೆ ಅಂತ ನಾನು ಕೇಳಲ್ಲ. ಹಾ ಶರ್ಮಾಜಿ, ಒಂದು ನಿಮ್ಗೆ ಗೊತ್ತಿರ್ಲಿ, ಏನು ಹೇಳಲಾರ್ದನ್ನ ನಿರ್ಣಯ ತಗೊಂಡಾರು ಅಂತ ನಿಮ್ಗೇನು ಅನ್ಸಿದ್ರೆ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಿರ್ತಕ್ಕಂತ ಪ್ರಧಾನ ಅವರಿಗೆ ಸ್ಪಷ್ಟವಾಗಿ ಅವತ್ತೇನೆ ನಾನು ನಿಲುವನ್ನು ಹೇಳಿದ್ದೀನಿ. ಓಕೆ ಓಕೆ ಓಕೆ. ನೀವು ಒಂದು ವೇಳೆ ನನಗೆ ಚುನಾವಣೆಗೆ ಸ್ಪರ್ಧಿಸ್ಲಿಕ್ಕೆ ಅವಕಾಶ ಕೊಡದೇ ಇದ್ರೆ ನಾನು ಪಕ್ಷೇತರಾಗಿನು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಅವತ್ತೇ ಹೇಳಿದ್ದೀನಿ. ಓ, ಅಲ್ಲಿ ಹಿಂದೆ ಚಪ್ಪಾಳೆ ಕೂಡ ಹೊಡಿತಾ ಇದ್ದಾರೆ ನೋಡಿ ನಿಮ್ಮ ಬೆಂಬಲಿಗರು. ಈಗ ಲಾಸ್ಟ್ ಪ್ರಶ್ನೆ ನಂದು ಕ್ವಿಕ್, ಈಗ ಒಂದ್ ಮಾರ್ಕಿನ ಪ್ರಶ್ನೆ ನಾನು ಕೇಳ್ಬಿಟ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಪಟ್ ಅಂತ ಹೇಳ್ಬಿಡಿ ನೀವು, ಆಯ್ತಾ? ಥಟ್ ಅಂತ ಹೇಳಿ ಅಂತ ಬರ್ತದಲ್ಲ ಅದೇ ತರ ಪಟ್ ಅಂತ ಹೇಳಿ ನೀವು ನನಗೆ. ನೀವು ಇವತ್ ಪಕ್ಷೇತರನ ಕಾಂಗ್ರೆಸ್ ಒಂದೇ ಮಾರ್ಕಿನ ಉತ್ತರ ಸಾಯಂಕಾಲ 6 ಗಂಟೆ ನಂತರ ನಿರ್ಣಯ ಆಗುತ್ತೆ. ಯಾವುದು ಕಾಂಗ್ರೆಸ್ ಜಾಸ್ತಿ ಇದೆಯಾ, ಪಕ್ಷೇತರ ಜಾಸ್ತಿ ಇದೆಯಾ ಪರ್ಸೆಂಟೇಜ್? ಅದ್ರ ಬಗ್ಗೆ ಇನ್ನು ಪೇಪರ್ ಬರ್ದಿದ್ದಾರೆ, ಮಾರ್ಕ್ಸ್ ಬಂದು ಸಿಕ್ಕಿಲ್ಲ, ಮಾರ್ಕ್ಸ್ ಸಿಕ್ಕ ಕೂಡಲೇ ತಕ್ಷಣ. ರೈಟ್ ರೈಟ್. ಥ್ಯಾಂಕ್ ಯು, ಒಳ್ಳೆದಾಗ್ಲಿ ಸರ್, ನಮಸ್ಕಾರ.